ಈಗ ಬಂದಿರೋದು ಹೊಸ ಟೆಕ್ನಾಲಜಿ ಮೋಸಸ್ 2.0 ಹೋಲ್ಮಿಯಂ ಲೇಸರ್ ಟೆಕ್ನಾಲಜಿ ಅಂತ. ಇದರಿಂದ ಏನಾಗ್ತದೆ, ನಾವು ಯಾವುದೇ ಒಂದು ಪ್ರಾಸ್ಟೇಟ್ ಸೈಜು, ಈಗ ಪ್ರಾಸ್ಟೇಟ್ ಅನ್ನೋದು ನಾರ್ಮಲ್ ಗ್ಲ್ಯಾಂಡ್ ಒಂದು 20 ಗ್ರಾಮ್ ಇರುತ್ತೆ, ಅದು 20 ರಿಂದ ಎಷ್ಟು ಬೇಕಾದ್ರೂ ದೊಡ್ಡದಾಗಿ ಪ್ರಾಬ್ಲಮ್ ಆಗ್ಬೋದು. ಯಾವುದೇ ವಯಸ್ಕರಲ್ಲೂ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ನಾವು. ಯಾವುದೇ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ಅವ್ರಿಗೆ ಯಾವುದೋ ಒಂದು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅಂಥ ಕೇಸಲ್ಲಿ ನಾವು, ಆಮೇಲೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ, ಅಂಥ ಕೇಸಲ್ಲಿ ನಾವು ರೆಗ್ಯುಲರ್ ಕನ್ವೆನ್ಷನಲ್ ಪ್ರೊಸೀಜರ್ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಬ್ಲೀಡಿಂಗ್ ಆಗ್ತದೆ, ಆಮೇಲೆ ಕಂಪ್ಲೀಟ್ ರಿಮೂವಲ್ ಆಗೋದಿಲ್ಲ, ರಿಕರೆನ್ಸ್ ರೇಟ್ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಮೋಸಸ್ ಟ್ಯೂರೋ ಲೇಸರು ಮಾಡೋದ್ರಿಂದ 90% ಆಫ್ ದಿ ಪ್ರಾಸ್ಟೇಟ್ ಕ್ಯಾನ್ ಬಿ ರಿಮೂವ್ಡ್, ತೆಗಿಬೋದು ಅದನ್ನು. ಅದರಿಂದ ರಿಕರೆನ್ಸ್ ರೇಟ್ ಮತ್ತೆ ಪದೇ ಪ್ರಾಸ್ಟೇಟ್ ಗುಣ ಆಗೋದು 0.1%, ಬ್ಲೀಡಿಂಗ್ ಇರೋದಿಲ್ಲ, ಕಟ್ ಮಾಡೋಂಗಿಲ್ಲ, ಮನೆಗೆ ಒಂದೇ ದಿವಸ ಹೋಗಿ ಆರಾಮಾಗಿರ್ಬೋದು. ಲಾಂಗ್ ಟೈಮಲ್ಲಿ ಅದೊಂದು ಎಫೆಕ್ಟು ತುಂಬ ಚೆನ್ನಾಗಿದೆ. ಲೆಸ್ ಡ್ಯೂರೇಷನ್, 70% ಬ್ಲಡ್ಲೆಸ್, ಅಂದರೆ ಅತ್ಯುತ್ತಮವಾದಂಥ ಒಂದು ಟೆಕ್ನಾಲಜಿ ಈಗಿರುವಂಥದ್ದು. 70% ಆಫ್ ದಿ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ದಿಸ್ ಟೆಕ್ನಾಲಜಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.